ಗೆಳೆಯರೆ, ನೀವು ಕೂಡ ನಮ್ಮ ಚಾನೆಲ್ ಕಡೆಯಿಂದ 10 ಕುರ್ತೀಸ್ಗಳನ್ನು ಉಚಿತವಾಗಿ ಪಡೆಯಬಹುದು. ಅದಕ್ಕೆ ನೀವು ಏನು ಮಾಡಬೇಕು ಅದರ ಬಗ್ಗೆಯೂ ಕೂಡ ನಾನು ನಿಮಗೆ ವಿಡಿಯೋದಲ್ಲಿ ಹೇಳುತ್ತೇನೆ. ಮೊದಲಿಗೆ ಹೇಳೋದಾದರೆ, ನಾನು ನಿಮಗೆ ಇಲ್ಲಿ 50 ರೂಪಾಯಿಂದ ಶುರುವಾಗುವ ಕುರ್ತೀಸ್ಗಳ ಬಗ್ಗೆಯೂ ಕೂಡ ನಿಮಗೆ ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಮತ್ತು ಅಜ್ಮೇರ ಫ್ಯಾಷನ್ಸ್ನವರು ಇವರು ಮ್ಯಾನುಫ್ಯಾಕ್ಚರರ್ ಜೊತೆಗೆ ಹೋಲ್ಸೇಲರ್ ಕೂಡ ಆಗಿದ್ದಾರೆ. ನೀವು ಕೂಡ ಇವರ ಕಡೆಯಿಂದ ಅತಿ ಕಡಿಮೆ ಬೆಲೆಗೆ ಕುರ್ತೀಸ್ಗಳನ್ನು ಖರೀದಿ ಮಾಡಿ ನೀವು ವ್ಯಾಪಾರ ಶುರು ಮಾಡಬಹುದು. ಯಾವುದೇ ರೀತಿ ರೇಷನ್ ಕಾರ್ಡ್ ಬೇಕಾಗಿಲ್ಲ ಗೆಳೆಯರೆ, ಯಾವುದೇ ರೀತಿ ಆಧಾರ್ ಕಾರ್ಡ್ ಬೇಕಾಗಿಲ್ಲ. ನೀವು ಮನಸ್ಸು ಮಾಡಿದರೆ ಎಲ್ಲವೂ ಕೂಡ ಮಾಡ್ಬೋದು. ಫ್ರೆಂಡ್ಸ್, ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ಇದೇ ರೀತಿ ಇನ್ನೂ ಹೆಚ್ಚು ಬಿಸ್ನೆಸ್ ಐಡಿಯಾಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮಗೆ ಕುರ್ತೀಸ್ಗಳು ಇಷ್ಟವಾಗಿದ್ದರೆ ಸೂಪರ್ ಕುರ್ತೀಸ್ ಅಂತ ಕಮೆಂಟ್ ಕೂಡ ಮಾಡಿ. ಗೆಳೆಯರೆ, ನೀವು 50 ರೂಪಾಯಿಗೆ ಕುರ್ತೀಸ್ಗಳನ್ನು ಖರೀದಿ ಮಾಡಿದ ನಂತರ ನಿಮ್ಮ ಮಾರ್ಕೆಟ್ನಲ್ಲಿ, ನಿಮ್ಮ ಊರಿನಲ್ಲಿ ಅದನ್ನು ನೀವು 150 ರೂಪಾಯಿಗೆ ಮಾರಾಟ ಮಾಡಬೇಕಾಗುತ್ತೆ. ಅದೇ ರೀತಿ ನೀವು ಈ ರೀತಿ ವ್ಯಾಪಾರವನ್ನು ಶುರು ಮಾಡಬೇಕು. ಮತ್ತು ನಿಮ್ಮದು ಅಂಗಡಿ ಇದೆಯಪ್ಪ ಅಂದರೆ, ಅಥವಾ ನೀವು ಮನೆಯಿಂದಲೇ ಶುರು ಮಾಡ್ತೀರಂದನ್ನು ಕೂಡ ಮಾಡ್ಬೋದು. ಗೆಳೆಯರೆ, ಈ ಒಂದು ವಿಡಿಯೋ ಕೇವಲ ನಿಮಗೆ ಕಲಿಸೋದಕ್ಕೆ ಮಾತ್ರ ಆಗಿದೆ, ನಾವು ನಿಮಗೆ ಇಲ್ಲಿ ಒತ್ತಾಯ ಮಾಡ್ತಾ ಇಲ್ಲ. ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ಕೊನೆವರೆಗೂ ನೋಡಿ. ಅದೇ ಪೀಸ್ನ ಇಲ್ಲಿ ನೀವು ನೋಡ್ತಿದ್ರ, ಈಗ ಮತ್ತೊಂದು ಪೀಸ್ನ ನೀವು ನೋಡ್ತಿದ್ರ, ಒಂದು ದೊಡ್ಡದಾದಂಥ ಕಲೆಕ್ಷನ್ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಓಪನ್ ಮಾಡಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಆ ಫ್ಯಾಬ್ರಿಕ್ ಬಗ್ಗೆ ಹೇಳಬೇಕಾಗುತ್ತೆ, ಆ ಡಿಸೈನ್ ಬಗ್ಗೆ ನಿಮಗೆ ಹೇಳಲೇಬೇಕಾಗುತ್ತೆ. ನೋಡ್ಬೋದು, ಜೊತೆಗೆ ನೋಡ್ಬೋದು ಅದು ಯಾವ ರೀತಿಯಾಗಿರುತ್ತೆ ಹಾಕೊಂಡ ಮೇಲೆ ಅಂತ ನೋಡ್ತಾ. ಇದು ನೋಡಿ, ಈ ರೀತಿಯಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಅಕಸ್ಮಾತ್ ನೀವು ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಏನಾದರೂ ಹೊಸ ಬಿಸ್ನೆಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಖಂಡಿತವಾಗ್ಲೂ ಕೂಡ ನೀವೊಂದು ಚಿಕ್ಕದಾದಂಥ ಬಿಸ್ನೆಸ್ನ ಒಂದು 20-30 ರೂಪಾಯಿಲಿ ಮಾಡಬೇಕು ಅಂತ ಇದ್ರೆ ಮನೇಲೆ ಕೂತ್ಕೊಂಡು ಇದು ಸರಿಯಾದಂತಹ ಒಂದು ವೇದಿಕೆ ಅಂತ ಹೇಳಬೇಕಾಗುತ್ತೆ. ನೀವೇನಾದರೂ ಹೌಸ್ ವೈಫ್ ಆಗಿದ್ದೀರಾ, ಅಕಸ್ಮಾತ್ ನಿಮಗೆ ಒಂದು ಹಣದ ಅಭಾವ ಇದೆಯಾ, ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಒಂದು ಚಿಕ್ಕದಾದಂಥ ಬಿಸ್ನೆಸ್ನ ನೀವು ಆರಾಮಾಗಿ ಮಾಡಬೇಕು ಅಂತಂದರೆ, ಖಂಡಿತವಾಗ್ಲೂ ಕೂಡ ನೀವು ಈ ಬಿಸ್ನೆಸ್ನ ನೀವು ಮಾಡ್ಬೋದು. ಬೇರೆ ಬಿಸ್ನೆಸ್ಗಿಂತ ಈ ಬಿಸ್ನೆಸ್ಸಲ್ಲಿ ನಿಮಗೆ ಆರಾಮಾಗಿ ರಿಸ್ಕ್ ಅನ್ನೋದು ಒಂದು ಫ್ರೀ ಆಗಿರುತ್ತೆ, ಹಾಗಾಗಿ ಆರಾಮ ಮಾಡ್ಬೋದು. ಖಂಡಿತವಾಗ್ಲೂ ಕೂಡ ಒಂದು ಎಕ್ಸ್ಟ್ರಾ ಒಂದು ಇನ್ಕಮ್ ಅಂದರೆ ಒಂದು ಸೋರ್ಸ್ ಕೂಡ ಬರೋದಕ್ಕೆ ಶುರುವಾಗುತ್ತೆ. ಪ್ರತಿಯೊಬ್ಬರು ಕೂಡ ನೀವು ಕೆಲಸ ಮಾಡಿ. ಗೆಳೆಯರೆ, ನೀವು ಕೂಡ ನಮ್ಮ ಚಾನೆಲ್ ಕಡೆಯಿಂದ 10 ಕುರ್ತೀಸ್ಗಳನ್ನು ಪಡಿಬೇಕಂದ್ರೆ ನೀವು ಕಮೆಂಟ್ನಲ್ಲಿ ಸೂಪರ್ ಕುರ್ತೀಸ್ ಅಂತ ಕಮೆಂಟ್ ಮಾಡಬೇಕು. ಜೊತೆಗೆ ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಬೇಕು, ಮತ್ತು ಸಬ್ಸ್ಕ್ರೈಬ್ ಮಾಡ್ತಾ ನಮ್ಮ ಚಾನಲ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಬಟನ್ ಕ್ಲಿಕ್ ಮಾಡಬೇಕು. ಈ ರೀತಿ ಮಾಡಿದ 10 ಲಕ್ಕಿ ವಿನ್ನರ್ಗೆ 10 ಕುರ್ತೀಸ್ಗಳು ಸಿಗುತ್ತೆ. ಒಬ್ಬರಿಗೆ ಒಂದರ ಹಾಗೆ 10 ಕುರ್ತಿಗಳನ್ನು ಗಿವ್ ಅವೇ ಮಾಡ್ತಾ ಇದ್ದೀವಿ. ನೀವು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಸೂರತ್ ಅನ್ನೋ ಒಂದು ಅದ್ಭುತವಾದಂಥ ಟೆಕ್ಸ್ಟೈಲ್ ಒಂದು ಇಂಡಸ್ಟ್ರಿಗೆ ಪ್ರತಿಯೊಬ್ಬರು ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸರ್, ಮಾಸ್ಕ್ ಹಾಕೊಂಡಿದ್ದೀರಾ? ಎಲ್ಲರೂ ಕೂಡ ಮಾಸ್ಕ್ ಹಾಕ್ಲಿ ಅಂತಾನ? ಎಲ್ಲ ಚೆನ್ನಾಗಿದೆ, ಬಟ್ ಏನಂತಂದ್ರೆ ಎಲ್ಲರೂ ಕೂಡ ಮಾಸ್ಕ್ನ ಹಾಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಕೂಡ ಮಾಸ್ಕ್ ಅನ್ನೋದು ಬೇಕೇ ಬೇಕಾಗುತ್ತೆ. ಖಂಡಿತವಾಗ್ಲೂ ಸರ್, ಒಂದೊಳ್ಳೆ ಮೆಸೇಜ್ನ ನೀವು ಕೊಡ್ತಾ ಇದ್ರ, ಹಾಗೇನೆ ಬಿಸ್ನೆಸ್ ಎಲ್ಲ ಹೇಗೆ ನಡೀತಾ ಇದೆ ಸರ್ ಇಂಥ ಒಂದು ಟೈಮಲ್ಲಿ? ನೋಡಿ, ಈ ಒಂದು ಜಗತ್ತಲ್ಲಿ ಮಾಸ್ಕ್ನ ಹಾಕೊಂಡು ಓಡಾಡಿ ಸದ್ಯಕ್ಕೆ ಅಂತಂತಂದರೆ ಏನೊಂದಾಗುತ್ತೆ, ಸಮಸ್ಯೆ ಸಮಸ್ಯೆ ಬರುತ್ತೆ ಹೋಗುತ್ತೆ. ಅದಕ್ಕೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಮುನ್ನೆಚ್ಚರಿಕೆ ಇರಲಿ ಅಷ್ಟೇ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಒಂದೊಳ್ಳೆ ಅದ್ಭುತವಾದಂಥ ಕಲೆಕ್ಷನ್ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಇವತ್ತು ಕುರ್ತಿನಲ್ಲಿ ಇವತ್ತು ಒಂದೊಳ್ಳೆ ಅದ್ಭುತವಾದಂಥ ಕಲೆಕ್ಷನ್ ಇಲ್ಲಿ ನಿಮಗೆ ಸಿಗ್ತಾ ಇದೆ. ಖಂಡಿತವಾಗ್ಲೂ ಕೂಡ ಎಲ್ಲರೂ ಕೂಡ ಖುಷಿ ಪಡ್ತೀರಾ. ಹಾಗಾಗಿ ಈ ಒಂದು ಕಲೆಕ್ಷನ್ ಸರ್, ಇವಾಗ ಕುರ್ತಿ ಎಷ್ಟು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ? ಕುರ್ತಿ ನಮ್ಮ ಹತ್ರ ಶುರುವಾಗುತ್ತೆ ಆ್ಯಕ್ಚುಲಿ 75 ರೂಪೀಸಿಂದ ಶುರುವಾಗುತ್ತೆ. ಹಾಂ ಹಾಂ, 75 ಇಂದ ಶುರುವಾಗುತ್ತೆ. 100% ಕ್ವಾಲಿಟಿ ಅದ್ಭುತವಾಗಿರುತ್ತೆ, ನಾನು ನಿಮಗೆ ತೋರಿಸ್ತಾ ಇದ್ದೀವಿ. ಖಂಡಿತವಾಗ್ಲೂ ಕೂಡ ಒಂದು ಬ್ರ್ಯಾಂಡಲ್ಲಿ ನಿಮಗೆ ಸಿಗುತ್ತೆ, ಅಜ್ಮೇರಾ ಫ್ಯಾಷನ್ ಅನ್ನೋ ಬ್ರ್ಯಾಂಡಲ್ಲಿ ನಿಮಗೆ ಸಿಗುತ್ತೆ. ಏನೇನೆಲ್ಲ ಕಲೆಕ್ಷನ್ ತೋರಿಸ್ತಾ ಇರೋದು? ಎಸ್, ಇವತ್ತು ಶುರುಮಾಣ. ಖಂಡಿತವಾಗ್ಲೂ ಕೂಡ ಎಲ್ಲರೂ ಕೂಡ ಕಾಯ್ತಾ ಇದ್ದೀರಾ. ಎಸ್, ಇದೇನಿದೆ ಕುರ್ತಿ ವಿಶೇಷ ಅಂದರೆ ಆ ಕಲರ್ ಇರ್ಬೋದು. ಖಂಡಿತವಾಗ್ಲೂ ಸರ್, ಅದ್ರ ಜೊತೆಗೆ ಒಂದು ಮೇಲ್ ಕಾಣುತ್ತಂತ ಒಂದು ನಂಬರ್ ಕೂಡ ಇದೆ, ನಂಬರ್ ತಗೊಂಡು ಖಂಡಿತವಾಗ್ಲೂ ಕೂಡ ಕಾಂಟ್ಯಾಕ್ಟ್ ಮಾಡಿದ್ರೆ ಮಾಹಿತಿ ಸಿಗುತ್ತಲ್ವಾ? ಎಸ್ ಎಸ್, ಒಂದೊಳ್ಳೆ ಮಾತನ್ನ ಹೇಳಿದ್ರಿ, ನಮ್ಮ ಟೀಮ್ ನಿಮಗೋಸ್ಕರ ಕಾಯ್ತಾ ಇರುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಖರೀದಿ ಮಾಡಬೇಕು ಅಂತಂದರೆ ಒಂದು ವಾಟ್ಸಪ್ ನಂಬರ್ ಇದೆ, ಒಂದು ಫೋನ್ ಮಾಡೋದಕ್ಕೊಂದು ನಂಬರ್ ಇದೆ, ಒಂದು ಫೋನ್ ಮಾಡಿದ್ರೆ ಸಾಕು, ಆವಾಗ ನಿಮಗೆ ಸಿಗುತ್ತೆ. ಹಾಗಾಗಿ ಫ್ಯಾಬ್ರಿಕ್ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ಅದ್ಭುತವಾಗಿರುತ್ತೆ. ಹಾಗಾಗಿ ನೋಡಿ, ನೀವು ಒಂದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಖಂಡಿತವಾಗ್ಲೂ ಕೂಡ ಈ ಡಿಸೈನ್ ಅಂತಂದರೆ ರಿಯೋನ್ ಒಂದು ಫ್ಯಾಬ್ರಿಕ್ ಇರುತ್ತೆ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಸೈಜ್ ಬಗ್ಗೆ ನೀವು ಹೇಳಬೇಕಂತಂದರೆ ನೋಡಿ ಸರ್, ಇದು ಯಾವ ಸೈಜ್ ಇರ್ಬೋದು ಸರ್? ಆ್ಯಕ್ಚುಲಿ ದೊಡ್ಡದು ಅನ್ಸುತ್ತೆ. ನೋಡಿ, ಇದು XL ಅಲ್ಲ, XXL ಕೂಡ ನಿಮಗೆ ಸಿಗ್ತಾ ಇದೆ. ಹಾಗಾಗಿ ನಿಮಗೆ ಯಾವ ಸೈಜ್ ಬೇಕು ಸಿಗುತ್ತೆ. ಖಂಡಿತವಾಗ್ಲೂ ಸರ್, ಒಂದೊಳ್ಳೆ ಕಲೆಕ್ಷನ್ ತೋರಿಸ್ತಾ ಇದ್ರ, ಒಂದು ಅದ್ಭುತವಾದಂಥ ಕಲೆಕ್ಷನ್ ಅಂತ ಹೇಳಬೇಕಾಗತ್ತೆ ಸರ್. ನೋಡಿ, ಇವಾಗ ಏನು ನೋಡ್ತಿದ್ರಲ್ಲ, ಈ ಕಲೆಕ್ಷನಲ್ಲಿ ಕೂಡ ನಿಮಗೆ ಈ ಡಿಸೈನ್ ಸಿಗ್ತಾ ಇದೆ. ಏನೇನೆಲ್ಲ ಬೇಕು ಆ ರೀತಿಯಾಗಿರುತ್ತೆ, ಆ ಫೋಟೋ ಜೊತೆಗೆ ನಾವು ನಿಮಗೆ ಕೊಡ್ತಾ ಇದ್ದೀವಿ.
ಕ್ಯಾಟ್ಲಾಗ್ ಕೂಡ ನಿಮಗೆ ಸಿಗುತ್ತೆ. ಕ್ಯಾಟ್ಲಾಗಲ್ಲಿ ಏನಂತಂದರೆ ನೋಡೋರಲ್ಲ, 8 ಕುರ್ತಿಗಳ ಒಂದು ಕಾಂಬೋ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಹಾಗಾಗಿ 4-4 ಕಲೆಕ್ಷನ್ ಒಂದು ಮ್ಯಾಚಿಂಗಲ್ಲಿ ಕೂಡ ನಿಮಗೆ ಸಿಗುತ್ತೆ. ಇಲ್ಲಿ ನೋಡ್ಬೋದು ಮ್ಯಾಚಿಂಗ್ನ ಒಂದು ಪೀಸಸ್ ಕೂಡ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನೋಡ್ಬೋದು ಬೇರೆ ಬೇರೆ ಕಲೆಕ್ಷನ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಸರ್, ಸೈಜ್ ಅಂತೂ ತುಂಬ ಬೇರೆ ಬೇರೆ ಒಂದು ಫ್ಲೆಕ್ಸಿಬಲ್ ಸಿಗ್ತಾ ಇದೆ, ಹಾಗೆ ಎಲ್ಲ ರೀತಿಯ ಸೈಜ್ ಸಿಗುತ್ತೆ ಸರ್. ಅಂತ ಹಾಗಾಗಿ ನೋಡೋರಲ್ಲ, ಕ್ಯಾಟ್ಲಾಗಲ್ಲಿ ನೀವು ಏನು ನೋಡ್ತೀರಾ ಅದೇ ನಿಮ್ಮ ಮನೆಗೆ ಡೆಲಿವರಿ ಕೂಡ ನಿಮಗೆ ಆಗುತ್ತೆ. ಹಾಗೆ ಎಂಬ್ರಾಯ್ಡಿಂಗ್ ಅಂತ ಏನು ಹೇಳ್ತೀವಿ ಆ ಡಿಸೈನ್ ಕೂಡ ನಿಮಗೆ ಸಿಗುತ್ತೆ. ಇಲ್ಲಿ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ. ಒಂದು ಸುಂದರವಾದಂಥ ಒಂದು ಕುರ್ತಿಯ ಒಂದು ಪೀಸ್ ಅಂತ ಹೇಳಬೇಕಾಗುತ್ತೆ. ನೋಡೋರಲ್ಲ, ಒಂದು ಕ್ಲಾಸ್ ಅಂತ ಹೇಳಬೇಕಾಗತ್ತೆ. ಅದ್ರ ಜೊತೆಗೆ ನೀವು ನೋಡ್ಬೋದು ಈ ಪೀಸ್ ಜೊತೆಗೆ ನೋಡಿ, ಈಗೇನು ನೋಡ್ತಿದ್ರಲ್ಲ ಅದೇ ರೀತಿಯಾದಂಥ ಈ ಒಂದು ಬಟ್ಟೆ ಪೀಸ್ ನೋಡ್ಬೋದು. ಸುಂದರವಾದಂಥ ಪೀಸ್ ಅಂತ ಹೇಳಬೇಕಾಗತ್ತೆ. ಅದ್ರ ಜೊತೆಗೆ ಈ ಡಿಸೈನ್ ಕೂಡ ನೀವು ನೋಡ್ಬೋದು. ಕ್ಯಾಟ್ಲಾಗಲ್ಲಿ ನೀವು ಏನು ನೋಡ್ತಿದ್ರಾ ಸೇಮ್ ಅದೇ ರೀತಿಯಾದಂಥ ಪೀಸ್ ನಿಮಗೆ ಸಿಗುತ್ತೆ. ಅದ್ರ ಜೊತೆಗೆ ಮತ್ತೊಂದು ಕುರ್ತಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡಬಹುದು ಬೇರೆ ಬೇರೆ ವೆರೈಟಿ ಕೂಡ ನಿಮಗೆ ಸಿಗುತ್ತೆ. ಹಾಂ ಸರ್, ನೋಡ್ತಾ ಇದ್ದೀವಿ ಸರ್, ತುಂಬ ದೊಡ್ಡದಾದಂಥ ಕಲೆಕ್ಷನ್ ಕೂಡ ಇಲ್ಲಿ ನಿಮ್ಗೆ ಸಿಗ್ತಾ ಇದೆ. ನೋಡಿದ್ರೆ ಖುಷಿಯಾಗುತ್ತೆ, ಆಲ್ ಓವರ್ ಇಂಡಿಯಾ ಕೂಡ ಈ ರೀತಿಯಾದಂಥ ಕಲೆಕ್ಷನ್ ಬೇಕು ಅಂತ ಅನಿಸುತ್ತೆ. ಸರ್, ಈಗ ಇನ್ನು ಯಾವ್ಯಾವ ರೀತಿಯಾದಂಥ ಒಂದು ಡಿಸೈನ್ ಇರ್ಬೋದು, ಕಲರ್ ಇರ್ಬೋದು, ಸೈಜ್ ಇರ್ಬೋದು ಹೇಳ್ತೀರಾ ಸರ್ ಸ್ವಲ್ಪ? ಖಂಡಿತ ಖಂಡಿತವಾಗ್ಲೂ ಕೂಡ ಕಲೆಕ್ಷನ್ ಬಗ್ಗೆ ಹೇಳ್ಬೇಕಂತಂದ್ರೆ, ನೀವು ಒಂದು ಆಲ್ ಓವರ್ ಇಂಡಿಯಾಗೆ ಏನೇನೆಲ್ಲ ಕಲೆಕ್ಷನ್ ಬೇಕು ಆ ರೀತಿಯಾದಂಥ ಕಲೆಕ್ಷನ್ ನಾವು ನಿಮಗೆ ಕೊಡ್ತೀವಿ. ಪರ್ಟಿಕ್ಯುಲರ್ ಆಗಿ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಕಲೆಕ್ಷನ್ ಬೇಕಾಗುತ್ತೆ. ರಾಜಸ್ಥಾನದಿಂದ ಬಂದರೆ ಅವ್ರಿಗೊಂಥರ ಬೇಕು, ಕರ್ನಾಟಕದಿಂದ ಬಂದರೆ ಕರ್ನಾಟಕ ಅವ್ರಿಗೊಂಥರ ಬೇಕು. ಸೊ ನಿಮಗೆ ಯಾವ ಥರ ಬೇಕು ಹೇಳಿ, ಆ ರೀತಿ ಟೇಸ್ಟ್ ಆಗಿರುವಂತಹ ಒಂದು ಕುರ್ತಿ, ಒಂದು ಸ್ಟೈಲ್ ಇರುವಂತಹ ಒಂದು ಬಟ್ಟೆಗಳನ್ನು ನಾವು ನಿಮಗೆ ಕೊಡ್ತೀವಿ. ಹಾಗಾಗಿ ನೋಡ್ಬೋದು ಆ ಸ್ಟಿಚ್ ಇರ್ಬೋದು, ಲುಕ್ ಇರ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಂತ ನೋಡಿ. ಇದನ್ನು ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಸುಂದರವಾದಂತಹ, ಖಂಡಿತವಾಗೂ ಕೂಡ ಪ್ರತಿಯೊಂದು ಹುಡುಗಿ ಕೂಡ ಅಂದರೆ ಹೆಣ್ಮಕ್ಳು ಕೂಡ ಇಷ್ಟಪಡುವಂಥದ್ದು. ಹಾಗಾಗಿ ಖಂಡಿತವಾಗ್ಲೂ ಸರ್, ಒಂದು ಹುಡುಗಿ ಯಾವಾಗಲೂ ಕೂಡ ಒಂದು ಸೆಲೆಕ್ಟಿವ್ ಆಗಿರ್ತಾರೆ ಅಂತಂದರೆ ಬೇರೆ ಬೇರೆ ಫ್ಯಾಬ್ರಿಕ್ ಇರ್ಬೋದು, ಡಿಸೈನ್ ಇರ್ಬೋದು, ಕಲರ್ ಇರ್ಬೋದು. ಹಾಗಾಗಿ ನಿಮ್ಮ ಒಂದು ಅಜ್ಮೀರ್ ಫ್ಯಾಷನ್ನಲ್ಲಿ ಎಲ್ಲ ರೀತಿಯಾದಂಥ ಒಂದು ಡಿಸೈನು, ಕಲರು, ಜೊತೆಗೆ ಆ ಪ್ರೈಸ್ ಕೂಡ ತುಂಬ ಒಳ್ಳೆಯದಾಗಿದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ತೊಗೊಂಡು ಬಿಸ್ನೆಸ್ ಕೂಡ ಮಾಡ್ಬೋದು. ಪೂರ್ತಿ ಕೂಡ ಎಷ್ಟು ಚೆನ್ನಾಗಿದೆ ಅಂತ, ಒಂದು ಹ್ಯಾಂಡ್ ವರ್ಕ್ ಅಂತ ಹೇಳಬೇಕಾಗತ್ತೆ, ಲುಕ್ ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು. ಖಂಡಿತವಾಗ್ಲೂ ಸರ್, ಲುಕ್ ಅಂತೂ ತುಂಬ ಚೆನ್ನಾಗಿದೆ. ಆ ಪ್ರೈಸ್ ಇರ್ಬೋದು ಯಾರು ಕೂಡ ಮ್ಯಾಚ್ ಮಾಡೋದಕ್ಕಾಗಲ್ಲ, ಯಾಕಂದರೆ ಒಂದು ಫ್ಯಾಕ್ಟ್ರಿ ಔಟ್ಲೆಟ್ ಅಂತಲೇ ನಾವು ಹೇಳಬೇಕಾಗುತ್ತೆ. ಸೊ ಮ್ಯಾನುಫ್ಯಾಕ್ಚರಿಂದ ತೊಗೊಂಡೋಗೋದ್ರಿಂದ ಪ್ರತಿಯೊಬ್ಬರು ಕೂಡ ಬಿಸ್ನೆಸ್ನ ಮಾಡಿ ಫ್ರೀ ಟೈಮಲ್ಲಿ ಒಂದೊಳ್ಳೆ ಉಳಿತಾಯವನ್ನ, ಲಾಭವನ್ನ ಗಳಿಸ್ಬೋದು. ಇದು ಫಾಯಿಲ್ ಪ್ರಿಂಟ್, ಇದು ಆ್ಯಕ್ಚುಲಿ ತುಂಬ ಡಿಮ್ಯಾಂಡ್ ಇರುವಂಥ ಒಂದು ಪ್ರಿಂಟ್ ಅಂತ ಹೇಳಬೇಕಾಗತ್ತೆ. ನೋಡಬಹುದು ಈಗೇನಂತಂದರೆ ಈ ಕಲೆಕ್ಷನ್ ಇದೆಯಲ್ಲ, ಹೆವಿ ಡಿಮ್ಯಾಂಡ್ ಇರುತ್ತೆ ಆ್ಯಕ್ಚುಲಿ ಯಾವಾಗಲೂ ಕೂಡ. ಹಾಗಾಗಿ ಡಿಮ್ಯಾಂಡ್ ಇರುವಂಥ ಒಂದು ಡಿಸೈನ್ ಇರ್ಬೋದು, ಕಲರ್ ಇರ್ಬೋದು ನಾವು ನಿಮಗೆ ಕೊಡ್ತೀವಿ. ಈ ಒಂದು ಡಿಸೈನ್ ಕೂಡ ನೋಡ್ಬೋದು, ಆ ಲುಕ್ ಕೂಡ ನೀವು ನೋಡಬಹುದು. ಓಕೆ ಸರ್, ನೆಕ್ಸ್ಟ್. ನೆಕ್ಸ್ಟ್ ಸರ್, ಅದೇ ಒಂದೊಂದೇ ಡಿಸೈನ್ ತೋರಿಸಿದ್ರ, ಇದು ಕೂಡ ಒಂದೊಳ್ಳೆ ಬ್ಯೂಟಿಫುಲ್ ಆಗಿ ಅಂತ ಹೇಳ್ಬೋದು ಸರ್. ಇದು ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ಬಿಸ್ನೆಸ್ ನ ಮಾಡ್ಬೇಕು ಅಂತಂದ್ರೆ ಮನೇಲಿ ಕುತ್ಕೊಂಡು ಅವ್ರು ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಖಂಡಿತವಾಗ್ಲೂ ಕೂಡ ನೀವು ಬಿಸ್ನೆಸ್ ನ ಮಾಡ್ಬೇಕು ಅಂತಂದ್ರೆ ನೀವು ನಮ್ಮ ಜೊತೆಗೆ ಇರಬಹುದು, ನೀವು ರಿಟೈಲರ್ ಆಗಿದ್ದೀರಾ. ನೋಡಿ, ನೀವು ಖಂಡಿತ ಬಿಸ್ನೆಸ್ ನ ನೀವು ಮಾಡ್ಬೋದು. ಸೂರತ್ ಅಲ್ಲಿ ನೀವು ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಅಂದ್ರೆ ನಾವು ಅಜ್ಮೀರ ಫ್ಯಾಷನ್ ಹತ್ರ ಭೇಟಿಯಾಗಿ ನೀವು ಆರಾಮಾಗಿ ಬಿಸ್ನೆಸ್ ಮಾಡಬಹುದು. ಹಾಗಾಗಿ ಒಂದೊಳ್ಳೆ ಐಡಿಯಾ ಬಿಸ್ನೆಸ್ ನ ಮಾಡೋದಕ್ಕೆ, ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಇಂದ ಅಂದ್ರೆ ಫ್ಯಾಕ್ಟ್ರಿಯಿಂದ ಡೈರೆಕ್ಟ್ ಆಗಿ ತಗೊಂಡು ನೀವು ಬಿಸ್ನೆಸ್ ನ ನೀವು ಮಾಡ್ಬೋದು. ಹೊಸ ಬಿಸ್ನೆಸ್ ನ ಮಾಡಬೇಕು ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನೀವು ಬಿಸ್ನೆಸ್ ನ ನೀವು ಮಾಡಬಹುದು. ನೀವು ಹೊಸ ಖರೀದಿ ಮಾಡ್ತಿದ್ರ ಅಥವಾ ಮುಂಚೆಯಿಂದನೂ ಬಿಸ್ನೆಸ್ ಮಾಡ್ತಿದ್ರೆ ನಮ್ಮ ಜೊತೆಗೆ ಪರವಾಗಿಲ್ಲ, ಬನ್ನಿ. ಹೊಸ ಹೊಸ ಡಿಸೈನ್ ಇರುತ್ತೆ, ಮನೇಲಿ ಕೂತ್ಕೊಂಡೆ ಡಿಸೈನ್ ನೋಡಬಹುದು. ಎಸ್, ಇವಾಗ ಮತ್ತೊಂದು ಒಂದು ಫ್ಯಾಬ್ರಿಕ್ನ ನಾವು ತೋರಿಸ್ತೀವಿ, ಅಂದರೆ ಹೊಸ ಡಿಸೈನ್ನ ಕೂಡ ತೋರಿಸ್ತೀವಿ. ಈ ಕುರ್ತಿನಲ್ಲಿ ಒಂದು ಡಿಫ್ರೆಂಟ್ ಆದಂತಹ ಒಂದು ಕುರ್ತಿಗಳು ನಿಮಗೆ ಇಲ್ಲಿ ಸಿಗುತ್ತೆ. ತುಂಬ ಸುಂದರವಾದಂತಹ ಒಂದು ಪೀಸ್ ಅಂತ ಹೇಳಬೇಕಾಗುತ್ತೆ. ಈ ರೀತಿಯಾದಂಥ ಲುಕ್ ನಿಮಗೆ ಬರುತ್ತೆ, ಈ ರೀತಿಯಾಗಿ ಚೆನ್ನಾಗಿ ಕಾಣಿಸ್ತಾರೆ ಸರ್. ಖಂಡಿತವಾಗ್ಲೂ ಸರ್, ಇವಾಗ ಏನಂತಂದ್ರೆ ಈಗ ಬಿಸ್ನೆಸ್ ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ, ಆದರೆ ಎಷ್ಟು ಅಂದರೆ ಎಷ್ಟು ದುಡ್ಡು ಕೊಟ್ಟು ಇಲ್ಲಿ ಬಿಸ್ನೆಸ್ ಮಾಡಬೇಕಾಗುತ್ತೆ ಅಂದರೆ ಎಷ್ಟು ಪರ್ಚೇಸ್ ಮಾಡಬೇಕಾಗುತ್ತೆ, ಅವರಿಗೆ ಹೇಗೆ ತಲುಪುತ್ತೆ? ಹಾಗೆ ಹೇಳ್ತಾ ಇದ್ರಿ, ಒಂದು ಇನ್ಶೂರೆನ್ಸ್ ತೊಗೊಂಡ್ಬಿಟ್ರೆ ಮಧ್ಯದಲ್ಲಿ ಕಳ್ಳತನ ಆಗಿಬಿಟ್ರೆ ಒಂದು ನೇರವಾಗಿ ನಿಮ್ಮ ಮನೆಗೆ ಬರುತ್ತೆ, ಯೋಚನೆ ಮಾಡಬೇಡಿ. ದುಡ್ಡು ಎಲ್ಲೂ ಒಂದು ಬಸ್ ಆಗಲ್ಲ ಅಂತ, ಜೊತೆಗೆ ಎಷ್ಟು ಕೆಜಿ ಲೆಕ್ಕದಲ್ಲಿ ಅಂದರೆ ಯಾವ ರೀತಿಯಾಗಿ ಪಾರ್ಸೆಲ್ ಮಾಡ್ತೀರಿ ಸರ್ ಇಲ್ಲಿಂದ? ಖಂಡಿತವಾಗ್ಲೂ ಕೂಡ ವೆಯ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟು ಅಂತ, ಖಂಡಿತವಾಗ್ಲೂ ಕೂಡ ಟ್ರಾನ್ಸ್ಪೋರ್ಟಲ್ಲಿ. ಹಾಗಾಗಿ ಚಿಕ್ಕ ಚಿಕ್ಕದಾದಂಥ ಒಂದು ಪಾರ್ಸೆಲ್ ತೊಗೊಂಡೇನಾಗುತ್ತೆ ಅಂತಂದರೆ ನಿಮಗೆ ವರ್ಕೌಟ್ ಆಗೋದಿಲ್ಲ. ಹಾಗಾಗಿ ಮಿನಿಮಮ್ ಒಂದು 10,000-15,000 ರೂಪಾಯಿಗೆ ನೀವು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಟ್ರಾನ್ಸ್ಪೋರ್ಟ್ ಏನು ಗೊತ್ತಾ ನಿಮಗೆ, 10 ರೂಪಾಯಿ 12 ರೂಪಾಯಿ ಇರುತ್ತೆ 1 ಕೆಜಿಗೆ. ಹಾಗಾಗಿ ಇರುತ್ತೆ. ಸೊ ಡಿಪೆಂಡ್, ಸೊ ನೀವು ಬಿಸ್ನೆಸ್ ಮಾಡಬೇಕಂದ್ರೆ ಖಂಡಿತ ಖಂಡಿತವಾಗ್ಲೂ ಕೂಡ
ಕಡಿಮೆ ಕಡಿಮೆ ಅಂದ್ರೆ ಒಂದು 10,000 ರೂಪಾಯಿ ತಗೊಂಡ್ರೆ ಬರ್ಕೊಟ್ಟಾಗತ್ತೆ. ಓ ಹಾಗಾಗಿ ಓಕೆ ಸರ್, ಒಂದೊಳ್ಳೆ ಮಾಹಿತಿ ಕೊಟ್ಟು ಸರ್, ಥ್ಯಾಂಕ್ ಯು ಸೋ ಮಚ್. ಖಂಡಿತವಲ್ಲ ಕೂಡ. ಹಾಗೆ ಇನ್ನೇನು ಹೇಳ್ತೀರಾ ನೀವು? ಬಿಸ್ನೆಸ್ನ ಮಾಡಬೇಕು ಅಂದ್ಕೊಂಡಿರ್ತೀರಾ, ಏನೋ ಒಂದು ಕೆಲಸ ಮಾಡ್ತಿರ್ತೀರಾ, ನಾನು ಹೇಗಪ್ಪ ಬಿಸ್ನೆಸ್ನ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತೀರಾ, ಚಿಕ್ಕದಾಗಿ ಬಿಸ್ನೆಸ್ನ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಕೂಡ ನಾವು ನಿಮ್ಮ ಜೊತೆಗೆ ಇರ್ತೀವಿ. ಈ ಒಂದು ಭರವಸೆಯನ್ನು ನಾವು ನಿಮಗೆ ಕೊಡ್ತೀವಿ. ನೀವು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಹೌಸ್ ವೈಫ್ ಆಗಿದ್ದೀರಾ, ಅಕಸ್ಮಾತ್ ಒಂದು ಫ್ರೀ ಆದಂಥ ಸಮಯ ಇದೆಯಾ, ಖಂಡಿತ ಕೂಡ ಈಸಿ ಬಿಸ್ನೆಸ್ನ ನಾವು ನಿಮಗೆ ಹೇಳ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಬಿಸ್ನೆಸ್ಸಲ್ಲಿ ಈಸಿಯಾಗಿ ಜೊತೆಗೆ ಸಕ್ಸಸ್ಫುಲ್ ಜಾಸ್ತಿ ಇದಾರಂದರೆ ಈ ಒಂದು ಬಟ್ಟೆ ಬಿಸ್ನೆಸ್ ಅಂತ ಹೇಳಬಹುದು. ಹಾಗಾಗಿ ಖಂಡಿತವಾಗ್ಲೂ ಕೂಡ ತುಂಬ ಜನ ಬಟ್ಟೆಗಳನ್ನು ಆಗಾಗ ಖರೀದಿ ಮಾಡ್ತಿರ್ತಾರೆ. ನೀವು ಕೂಡ ಒಂದು ಸಕ್ಸಸ್ಫುಲ್ ಆದಂಥ ಒಂದು ಬಿಸ್ನೆಸ್ನ ಮಾಡಿ ಒಂದು ಎಕ್ಸ್ಟ್ರಾ ಇನ್ಕಮ್ನ ಕೂಡ ನೀವು ಪಡ್ಕೊಬಹುದು. ಹಾಗಾಗಿ ನೀವೇನಾದ್ರು ಕೆಲಸ ಮಾಡ್ತಿದ್ರೂ ಪರವಾಗಿಲ್ಲ, ಯೋಚನೆ ಮಾಡಬೇಡಿ. ಹಾಗಾಗಿ ನಿಮಗೆ ಈ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಯೋಚನೆ ಮಾಡಬೇಡಿ, ನೀವು ಹೌಸ್ ವೈಫ್ ಆಗಿದ್ರೂ ಪರವಾಗಿಲ್ಲ, ಅಕಸ್ಮಾತ್ ಫ್ರೀ ಆದಂಥ ಸಮಯ ಇದ್ದರೆ ಖಂಡಿತವಾಗ್ಲೂ ಕೂಡ ಇಡೀ ಹಿಂದೂಸ್ತಾನದಲ್ಲಿ ಪ್ರತಿಯೊಬ್ಬರು ಕೂಡ ಬಂದು ನಮ್ಮ ಹತ್ರ ಬಿಸ್ನೆಸ್ ಮಾಡ್ತಾರೆ. ನೀವು ಕೂಡ ಫ್ರೀ ಆದಂಥ ಸಮಯದಲ್ಲಿ ಬಿಸ್ನೆಸ್ ಮಾಡಬಹುದು. ಒಂದೊಳ್ಳೆ ಮಾತನ್ನು ಹೇಳಿದ್ರಿ ಸರ್, ತುಂಬ ಖುಷಿ ಆಯಿತು ಇಷ್ಟೆಲ್ಲ ಮಾಹಿತಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಗೆಳೆಯರ ಅದೇ ರೀತಿ ನೀವು ಕೂಡ ನಮ್ಮ ಚಾನಲ್ ಗಿವ್ ಅವೇ ಇಂದ ಪಾರ್ಟಿಸಿಪೇಟ್ ಮಾಡಿ ಮತ್ತು ಇವರ ಒಂದು ಎಲ್ಲ ಅಡ್ರೆಸ್ಸನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ, ನೀವು ಅವರಿಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಅದೇ ರೀತಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡ್ತಾ